ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಚೂರು ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಹದಿಮೂರರಲ್ಲಿ ಶಿವರಾಜ್ ಪಾಟೀಲ್ ಜೆ ಡಿ ಇಂದ ಗೆದ್ದಿದ್ರು ಅದಾದಮೇಲೆ ಬಿ ಜೆ ಪಿಗೋದ್ರು ಮತ್ತು ಹದಿನೆಂಟರಲ್ಲೂ ಕೂಡ ಶಿವರಾಜ್ ಪಾಟೀಲ್ ಬಿ ಜೆ ಪಿಯಿಂದ ಗೆದ್ದರು ಈಗ ನೆಕ್ಸ್ಟ್ ಬಿ ಜೆ ಪಿಯಿಂದಲೇ ಶಿವರಾಜ್ ಪಾಟೀಲ್ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಕಾಂಗ್ರೆಸ್ನಿಂದ ಎನ್ ಎಸ್ ಬೋಸರಾಜು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ರವಿ ಬೋಸ್ರಾಜು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಸೈಯದ್ ಯಾಸಿನ್ ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಇದ ಕೇಳ್ತಿದ್ದಾರೆ ಟಿಕೆಟ್ ನನಗೂ ಕೊಡಿ ಅಂತ ಸೈಯದ್ ಯಾಸೀನ್ ಅವರು ಸೊ ಒಂದು ವೇಳೆ ಸೈಯದ್ ಯಾಸೀನ್ಗೆ ಕಾಂಗ್ರೆಸ್ನ ಟಿಕೆಟ್ ಸಿಗಲಿಲ್ಲ ಅಂದರೆ ಜೆ ಡಿ ಎಸ್ಗೆ ಹೋಗಬಹುದು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸಯ್ಯದ್ ಯಾಸೀನ್ ಜೆ ಡಿ ಎಸ್ಗೆ ಹೋಗ್ತಾರಂತೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂದರೆ ಅಂತ ಇನ್ನು ಎ ಎ ಪಿಯಿಂದ ಮೊಹಮ್ಮದ್ ಅಜರುದ್ದೀನ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಅಫಿಷಿಯಲ್ ಆಗಿಲ್ಲ ಬಟ್ ಅಲ್ಲಿಗಾಗಲೇ ಅವರು ಕೆಲಸವನ್ನು ಶುರುವಾಸ್ಕೊಳ್ತಾರೆ ಎ ಎ ಪಿಯಿಂದ ಹಾಗಾಗಿ ಇಲ್ಲಿ ಬಿ ಜೆ ಪಿ ಜ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಜೆ ಡಿ ಎಸ್ನಿಂದ ಬಿ ಜೆ ಪಿಯ ಕಾಂಗ್ರೆಸ್ನ ಟಿಕೆಟ್ ವಂಚಿತ ವಂಚಿತ ಆದರೆ ಸೈಯದ್ ಯಾಸೀನ್ ಜೆ ಡಿ ಎಸ್ಗೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಆಗ್ಬೋದು ಎ ಪಿ ಬಂದ ನಾಲ್ಕು ಜನ ಸ್ಪರ್ಧೆ ಆಗಬಹುದೇನೋ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಟ್ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಈ ಹಿಂದೆ ಏನು ಹದಿನೆಂಟರಲ್ಲಿ ಗೆದ್ದಿದ್ದು ಹದಿಮೂರಲ್ಲೂ ಗೆದ್ದಿದ್ರು ಜೆ ಡಿ ಎಸ್ನಿಂದ ಈಗ ಬಿ ಜೆ ಪಿಯ ಎಮ್ ಎಲ್ ಎ ಜೊತೆಗೆ ಅಭ್ಯರ್ಥಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ರು ಸದ್ಯ ಮುನ್ನಡೆಯನ್ನು ಸಾರಿಸಿದ್ದಾರೆ ರಾಯಚೂರು ಕ್ಷೇತ್ರದಿಂದ ಶಿವ ಎಸ್ ರಾಯಚೂರು ಕ್ಷೇತ್ರ ಶಿವರಾಜ್ ಪಾಟೀಲ್ ಹದಿಮೂರರಲ್ಲಿ ಜೆಡಿಎಸ್ ಎಂ ಎಲ್ ಎ ಹದಿನೆಂಟರಲ್ಲಿ ಬಿಜೆಪಿ ಎಂ ಎಲ್ ಎ ಈಗೂ ಬಿಜೆಪಿ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ಗೆ ಟಿಕೆಟ್ ಫೈಟ್ ಬಹಳ ದೊಡ್ಡದಾಗಿದೆ ಬೋಸ್ರಾಜು ರವಿ ಬೋಸ್ರಾಜು ಸೈಯದ್ ಯಾಸಿನ್ ಸೇರಿದ ಲಿಸ್ಟ್ ದೊಡ್ಡದಿದೆ ಬಟ್ ಬೋಸರಾಜು ಟಿಕೆಟ್ ಪಡಿಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಟಿಕೆಟ್ ಕೊಡದಾಗ ಕಾಂಗ್ರೆಸ್ ಬೋಸ್ರಾಜು ಕೊಟ್ಟು ಬಿಜೆಪಿ ಶಿವರಾಜ್ ಪಾಟೀಲ್ ಕೊಟ್ರೆ ಟಿಕೆಟ್ ಸಿಗದ ಸೈಯದ್ ಯಾಸಿನ್ ಜೆಡಿಎಸ್ ಇಂದನು ಅಥವಾ ಜನಾರ್ದನ್ ರೆಡ್ಡಿ ಅವರ ಕರ್ನಾಟಕ ಸಾರಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ನಿಂತ್ಕೊ ಬಿಟ್ಟರೆ ಬೇರೆ ಕಥೆ ಆಗುತ್ತೆ ಇಲ್ಲ ಅಲ್ಲ ಎ ಪಿ ಇಂದ ಮೊಹಮ್ಮದ್ ಅಜುರೀನ್ ರಾಣ ಇವರು ಐ ಎಸ್ ಓದ್ತಾ ಇದ್ರು ಈಗ ಐ ಎಸ್ ಮಾಡೋದೇನು ಇಲ್ಲಿ ಜನಸೇವೆ ಮಾಡೋಣ ಅಂತ ಬಂದು ಓಡಾಡ್ತಿದ್ದಾರೆ ಬಟ್ ಎ ಪಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಸೈಯದ್ ಯಾಸಿನ್ಗೆ ಟಿಕೆಟ್ ಕೊಡದೆ ಹೋದರೆ ಅವರು ಜೆ ಡಿ ಎಸ್ ಇಂದನು ರೆಡ್ಡಿ ಎಲ್ಲ ನಿಂತ್ಕೊಂಡ್ರೆ ಅದು ಚತುಷ್ಕೋನಕ್ಕೂ ತ್ರಿಕೋನಕ್ಕೂ ಬೇರೆ ತರ ತಿರುಗುತ್ತೆ ಬಟ್ ಆಗ ಫಲಿತಾಂಶ ಚೇಂಜ್ ಇನ್ನು ಸದ್ಯಕ್ಕೆ ಡಿಕ್ಲೇರ್ ಆಗಿಲ್ವಲ್ಲ ಕಾಂಗ್ರೆಸ್ ಟಿಕೆಟ್ ಡಿಕ್ಲೇರ್ ಆಗುವವರೆಗೂ ಇಲ್ಲಿ ಬಿಜೆಪಿ ಶಿವರಾಜ್ ಪಾಟೀಲ್ ನಿರಾತಂಕವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡು ಮುಂದೆ ಹೋಗ್ತಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ